नमस्कार वीक्षकरे, वेलकम टू नमस्ते इंडिया कुकिंग चैनल। इवत्तु नम्म चैनल नल्ली नावु माड्तिरोदु ओंदु इम्यूनिटी बूस्टर अंद्रे रोग निरोधक शक्तियन्नु हेच्चिसिकोळ्ळक्के ओंदु कषायवन्नु नावु माड्तिदीवि। इदे आ कषाय। इदक्के बेकागिरो वस्तुगळन्नु नोड्कोळ्ळोण। अरिशिण कोंबु, ओण शुंठि, कोत्तंबरि बीज, मेणसु, जीरिगे, ಏಲಕ್ಕಿ ಒಂದು ನಾಲ್ಕು ತಗೊಳ್ಳೋಣ, ಲವಂಗ ಒಂದು ತುಂಡು, ಚಕ್ಕೆ, ಈ ಎಲ್ಲ ವಸ್ತುಗಳನ್ನು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ನುಣ್ಣಗೆ ಈ ಥರ ಪೌಡ್ರ್ ಮಾಡ್ಕೊಳ್ಳೋಣ। ಜರಡಿಯಿಂದ ಏನು ಜರಡಿ ಮಾಡೋದು ಬೇಡ। ಇವಾಗ ನಾನು ಸ್ಟೌ ಹಚ್ಚಿಕೊಳ್ತಾ ಇದ್ದೀನಿ। ಈ ಪಾತ್ರೆಯಲ್ಲಿ ಎರಡು ಲೋಟ ನೀರು ಹಾಕೊಳ್ಳೋಣ। ಇವಾಗ ಕಷಾಯ ಪುಡಿಯನ್ನು ಹಾಕೊಳ್ಳೋಣ। ಅಂದರೆ ನಾವು ಈಗ ಫ್ರೆಶ್ ಆಗಿ ಮಾಡಿರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ, ಅದರಿಂದ ಸ್ವಲ್ಪ ಕಡಿಮೆನೆ ಅಂದರೆ ಒಂದು ಸ್ಪೂನ್ ಹಾಕೊಂಡ್ರೆ ಸಾಕು। ಇನ್ನೂ ಸ್ವಲ್ಪ ನಿಮಗೆ ಕಷಾಯ ಸ್ಟ್ರಾಂಗ್ ಆಗಬೇಕು ಅಂದರೆ ಒಂದು ಚಿಕ್ಕ ತುಂಡು ಹಸಿ ಶುಂಠಿನ ಜಜ್ಜಿ ಹಾಕೊಳ್ಳೋಣ। ಇವಾಗ ನಾವು ಫ್ರೆಶ್ ಆಗಿ ಮಾಡಿರೋದ್ರಿಂದ ಅದರ ಫ್ಲೇವರ್ ಎಲ್ಲ ತುಂಬ ಸ್ಟ್ರಾಂಗ್ ಆಗಿರುತ್ತೆ। ಸ್ವಲ್ಪ ದಿನ ಆದಮೇಲೆ ಅದು ಒಣಶುಂಠಿ ಫ್ಲೇವರ್ ಎಲ್ಲ ಕಡಿಮೆ ಆಗಿರುತ್ತೆ, ಆ ಟೈಮಲ್ಲೂ ನಾವು ಹಸಿ ಶುಂಠಿನ ಹಾಕೊಬಹುದು। ಇವಾಗ ನಾನು ಹಾಕ್ತಾ ಇದ್ದೀನಿ ಹಸಿ ಶುಂಠಿ, ಸ್ವಲ್ಪ ಫ್ಲೇವರ್ ಸ್ಟ್ರಾಂಗ್ ಆಗಿರೋಕ್ಕೋಸ್ಕರ। ಇದು ಚೆನ್ನಾಗಿ ಎರಡು ಲೋಟ ಇರೋ ನೀರು ಒಂದೂವರೆ ಲೋಟ ಆಗೋಷ್ಟು ಚೆನ್ನಾಗಿ ಕುದಿಯಲಿ। ಇವಾಗ ಕುದಿಯೋಕೆ ಸ್ಟಾರ್ಟ್ ಆಗಿದೆ। ಚೆನ್ನಾಗಿ ಕುದಿಬಿಟ್ಟು ನಾವು ಎರಡು ಲೋಟ ನೀರು ಹಾಕಿದ್ದೀವಲ್ವಾ, ಅದು ಒಂದೂವರೆ ಲೋಟ ಅಷ್ಟು ಬಂದಿದೆ। ಇವಾಗ ನಾವು ಸ್ಟೌವನ್ನು ಆಫ್ ಮಾಡ್ಕೊಳ್ಳೋಣ। ಸ್ವಲ್ಪ ತಣ್ಣಕ್ಕಾಗೋಕ್ಕೆ ತೆಗೆದಿಟ್ಬಿಟ್ಟು ಇದನ್ನು ಟೀ ಫಿಲ್ಟರಿಂದ ಫಿಲ್ಟರ್ ಮಾಡ್ಕೊಳ್ಳೋಣ। ಅದರಲ್ಲಿ ನಾವು ಉಳಿದಿರೋದು ಸಿಪ್ಪೆಗಳು ಏನಾದರೂ ಇದ್ದರೆ ಅದರಲ್ಲಿ ನಿಂತುಬಿಡತ್ತೆ। ಇವಾಗ ಕಷಾಯ ಕುಡಿಯೋಕ್ಕೆ ರೆಡಿಯಾಗಿದೆ। ಇವಾಗ ನಾನು ಕಷಾಯನ ಮಕ್ಕಳಿಗೆ ಕುಡಿಯೋಕೆ ಕೊಡ್ತೀನಿ, ಅವ್ರಿಗೂ ಚೆನ್ನಾಗಿ ರೂಢಿಯಾಗಿದೆ, ಕುಡಿತಾರೆ। ಕಷಾಯ ಕುಡಿಯಿರಿ, ಆರೋಗ್ಯವಾಗಿರಿ।